फ्रेंड्स मलिक माडु चैनल के स्वागत इवत्तु नावु कांचीपुरम इड्ली हेगे माडोदेंबुदन्न नोडोण अदक्किंत मोदलु नन्न चैनल अन्नु होस्तागि नोड्तिरुवरु मत्तु सब्स्क्राइब माड्तिरुवरु प्लीज सब्स्क्राइब माडि हत्रदल्लि बरुवंतह बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे ईग कांचीपुरम इड्ली हेगे माडोदेंबुदन्न नोडोण इल्ली नानु उद्दिन बेळे तगोंडिद्देनि नोडि इदु 1 कप् तगोंडिद्देने अदे रीति इदु इड्ली रैस एरडु कप तक्कोंडिद्दीनि ओंदु कप उद्दिन बेळेगे एरडु कप नष्टु इड्ली राइस ई कप्पल्लि नानु तक्कोंडिद्दीनि इदक्कीग उद्दिन बेळेगे ओंदु स्पून नष्टु मेंते काळन्नु हाकोळ्ता इद्दीनि इदन्नु ओंदु 4 गंटे हीगे नेनेलिक्के बिट्बिडि उद्दिन बेळे मत्तु अक्कि नेने हाकि ओंदु 5 गंटे आगिदे ಈಗ ಇದನ್ನ ರುಬ್ಬಿಕೊಳ್ಳಬೇಕು ಉದ್ದಿನ ಬೇಳೆಯನ್ನ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದನ್ನ ತರಿತರಿಯಾಗಿ ರುಬ್ಬಿಕೊಳ್ಳಿ ನುಣ್ಣಗೆ ರುಬ್ಬಿಕೊಳ್ಳಬೇಡಿ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ಳುತ್ತೇನೆ ನೀವು ಗ್ರೈಂಡರ್ ಅಲ್ಲಿ ಆದ್ರೂ ರುಬ್ಬಿಕೊಳ್ಳಬಹುದು ಉದ್ದನ್ನ ರುಬ್ಬಿಕೊಂಡಾಗಿದೆ ನೋಡಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ಈಗ ಅದೇ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ ಇದನ್ನ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು ಅಕ್ಕಿ ರುಬ್ಬಿಕೊಂಡಾಗಿದೆ ಅಕ್ಕಿಯನ್ನ ಹಾಕ್ತಾ ಇದ್ದೇನೆ ಹಿಟ್ಟನ್ನ ರುಬ್ಬಿದ ನಂತರ ಇದನ್ನ ಒಂದು 7 ರಿಂದ 8 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು 7 ರಿಂದ 8 ಗಂಟೆ ಆಗಿದೆ ಒಳ್ಳೆ ಫರ್ಮೆಂಟ್ ಆಗಿದೆ ನೋಡಿ ನೋಡಬಹುದು ನೀವು ತುಂಬಾ ನೀರು ಕೂಡ ಇಲ್ಲ ದಪ ದಪ ಅಂದ್ರೆ ಗಟ್ಟಿ ಇದೆ ಹೀಗೆ ಗಟ್ಟಿಯಾಗಿ ಇರಬೇಕು ನೋಡಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಇದಕ್ಕೆ ಈಗ ರುಚಿಗೆ ಉಪ್ಪು ಹಾಕೋಬೇಕು ಮೊದಲಿಗೆ ಉಪ್ಪನ್ನ ಸೇರಿಸಿಕೊಳ್ಳುತ್ತಿದ್ದೇನೆ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಈಗ ಇದಕ್ಕೆ ಮೊದಲಿಗೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಬಿಸಿಯಾದ ಕೂಡಲೇ ಇದಕ್ಕೆ ಸ್ವಲ್ಪ ಗೇರು ಬೀಜ ಕಾಂಚಿಪುರ ಮಿಡ್ಲೆಯಲ್ಲಿ ಇರುತ್ತೆ ಗೇರು ಬೀಜ ಸ್ವಲ್ಪ ಜಾಸ್ತಿ ಹಾಕಿದ್ರು ಒಳ್ಳೆದು ಗೇರು ಬೀಜ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಕೆಂಪಾಗಿ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಒಂದತರ ಮಸಾಲಾ ಇಡ್ಲಿ ತರನೇ ಆಗುತ್ತೆ ಸ್ವಲ್ಪ ಕೆಂಪಾಗಿ ಆಗಬೇಕು ಇದಕ್ಕೆ ಬೇಕಾದ್ರೆ ನೀವು ಸಾಸಿವೆ ಎಲ್ಲ ಹಾಕಬಹುದು ಇಲ್ಲದ್ರೆ ಇದನ್ನ ಹಾಕಿದ ನಂತರ ಪುನಃ ನೀವು ಒಗ್ಗರಣೆಯನ್ನ ಮಾಡ್ಕೊಳ್ಳಬಹುದು ಈಗ ಇದನ್ನ ಇಡ್ಲಿ ಪಾತ್ರೆಗೆ ಹಿಟ್ಟಿಗೆ ಹಾಕೊಳ್ಳುವ ಇಡ್ಲಿ ಪಾತ್ರೆ ಹಿಟ್ಟಿಗೆ ಹಾಕೊಳ್ತಾ ಇದ್ದೇನೆ ಅದೇ ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ ಒಂಚೂರು ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ ಹೇಳಬೇಕು ಸಾಸಿವೆ ಚಟ್ಪಟ ಹೇಳ್ತಾ ಇದೆ ಸಾಸಿವೆ ಚಟ್ಪಟ ಹೇಳ್ತಾ ಇದೆ ಅದಕ್ಕೆ ಒಂದು ತುಂಡು ಶುಂಠಿ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಇದನ್ನ ಕುಟ್ಟಿ ಹಾಕಿದ್ರೆ ಒಳ್ಳೆಯದು ನಾನು ಹೀಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕಿ ಇದನ್ನೀಗ ಹಿಟ್ಟಿಗೆ ಹಾಕೊಳ್ಳಬೇಕು ಇದನ್ನ ಹಿಟ್ಟಿಗೆ ಸೇರಿಸ್ಕೊಳ್ಳಿ ಸೇರಿಸಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಈ ಹಿಟ್ಟನ್ನ ಈ ತರ ಲೋಟದಲ್ಲಿ ಹಾಕೊಳ್ಳಬೇಕು ಇದನ್ನ ಗ್ರೀಸ್ ಮಾಡ್ಕೊಂಡಿದ್ದೇನೆ ನೋಡಿ
ಎಣ್ಣೆಯಲ್ಲಿ, ಇಲ್ಲಾದರೆ ಇದರೊಳಗೆ ಬಾಳೆ ಎಲೆ ಹಾಕಿ ನೀವು ಮಾಡ್ಕೊಳ್ಬೋದು. ದೊಡ್ಡ ದೊಡ್ಡ ತಂಬ್ಲರ್, ದೊಡ್ಡ ದೊಡ್ಡ ಗ್ಲಾಸ್ ಇದೆ ಅಲ್ಲ, ಅದರಲ್ಲಿ ಜಾಸ್ತಿಯಾಗಿ ಕಾಂಚಿಪುರಂ ಇಡ್ಲಿಯನ್ನು ಮಾಡೋದು. ಈಗ ಈ ನಾನು ಇಷ್ಟು ದೊಡ್ಡ ಲೋಟೆಯಲ್ಲಿ ಗ್ರೀಸ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಹಿಟ್ಟನ್ನು. ಇಲ್ಲಿ ನೋಡಿ ಹಾಕಿಟ್ಕೊಂಡಿದ್ದೇನೆ. ಇದನ್ನು ನೀವು ಇಡ್ಲಿ ಹೇಗೆ ಬೇಯಿಸ್ಕೊಳ್ತೀರಿ ಅದೇ ಥರ ಬೇಯಿಸ್ಕೊಳ್ಬೇಕು. ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ತೇನೆ. ಒಂದು ವೇಳೆ ಈ ಥರ ಟಂಬ್ಲರ್ ಇಲ್ಲ ಅಂದರೆ ಈ ಥರ ಪಾತ್ರೆಯಲ್ಲೂ ನೀವು ಹಾಕ್ಕೋಬೋದು. ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಇದನ್ನು ಮುಚ್ಚಿ ಒಂದು 25 ನಿಮಿಷ ಅಥವಾ ಅರ್ಧ ಗಂಟೆ ಬೇಯಿಸ್ಕೊಳ್ಳಿ. ಇಡ್ಲಿ ನೋಡಿ ಒಳ್ಳೆ ಬೆಂದಿದೆ, ಒಳ್ಳೆ ಸ್ಮೂತ್ ಆಗಿದೆ. ಈಗ ಇದನ್ನು ತಣಿಲಿಕ್ಕೆ ಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ವಾ. ಕಾಂಚಿಪುರಂ ಇಡ್ಲಿ ರೆಡಿಯಾಗಿದೆ. ಅದರೊಟ್ಟಿಗೆ ನಾನು ಕೋಕೋನಟ್ ಚಟ್ನಿ ಅಂದರೆ ತೆಂಗಿನಕಾಯಿ ಚಟ್ನಿ ಇಟ್ಕೊಂಡಿದ್ದೇನೆ. ಇದನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಕೊಡಿ, ಶೇರ್ ಮಾಡಿ ವಿಡಿಯೋವನ್ನು. ಥ್ಯಾಂಕ್ ಯು.